ಇವತ್ತು ರಾಜ್ಯದಲ್ಲಿ ನೀವು ಮೊನ್ನೆ ಜನತಾದಳದಲ್ಲಿ ಕಾರ್ಯಕ್ರಮ ನೋಡಿದ್ರೆ ಏನು ಸುಮಾರು ಒಂದು 8-10 ಲಕ್ಷ ಜನ ಸೇರಿದ್ರು ವಾಲಂಟ್ರಿಯಾಗಿ. ಇವತ್ತು ಮೀಡಿಯಾಗಳಾಗ್ಬೋದು ಅಥವಾ ಯಾವುದೇ ಒಂದು ಪೊಲೀಸ್ ಇಂಟೆಲಿಜೆನ್ಸ್ ಆಗ್ಬೋದು ಅಪೇಕ್ಷೆ ಪಟ್ಟಿದ್ದು ಒಂದು 4-5 ಲಕ್ಷ ಜನ ಸೇರ್ಬೋದು ಅಂತ ಹೇಳಿದರು. ವಾಲಂಟ್ರಿಯಾಗಿ ಇವತ್ತು ಕಾರ್ಯಕರ್ತರಾಗ್ಬೋದು ಅಥವಾ ಏನು ಸಮಾಜದ ಕಾಳಜಿ ವಹಿಸಿರೋ ಮಹಿಳಾ ಸಾರ್ವಜನಿಕರು ಇರ್ಬೋದು, ಇವತ್ತು ವಾಲಂಟ್ರಿಯಾಗಿ ಒಂದು 8-10 ಲಕ್ಷ ಜನ ಸೇರಿದ್ರು. ಅವತ್ತು ಇವತ್ತು ನೋಡ್ಬೇಕು ನೀವು, ಅನುಕೂಲದ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇವತ್ತು ಏನೇ ಒಂದು ಧರ್ಮ ಅಥವಾ ಏನೇ ಒಂದು ದೇವರು ಅಂತೆಲ್ಲ ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ಬೋದು ಅಥವಾ ಸುಮ್ಮನೆ ಏನೋ ಹಿಜಾಬು ಇವೆಲ್ಲ ಮಾತಾಡ್ತೀವಲ್ಲ, ಗೊತ್ತು ನೋಡ್ತಾ ಇದ್ದೀವಿ ಏನು ಯಾವ ಥರ ವಿವಾದಾತ್ಮಕ ಒಂದು ವಿಷಯಗಳನ್ನ ಇವತ್ತು ಸೃಷ್ಟಿ ಮಾಡ್ತಿದ್ದಾರೆ, ಅದರಿಂದ ಏನೂ ಫಲಿಸಲ್ಲ. ಇವತ್ತೇನು ಅಭಿವೃದ್ಧಿ ಆಮೇಲೆ ನೀರಾವರಿ ಯೋಜನೆಗಳಿಗೆ ಯಾರು ಒತ್ತು ಕೊಟ್ಟು ಆಮೇಲೆ ಹಿಂದಿನ ಸರ್ಕಾರಗಳ ಒಂದು ಕಾರ್ಯಕ್ರಮಗಳನ್ನ ನೆನೆಸ್ಕೊಂಡು ಜನ ಖಂಡಿತವಾಗ್ಲೂ ನಮ್ಮ ಪಕ್ಷಕ್ಕಾಗ್ಬೋದು ಅಥವಾ ಕುಮಾರಣ್ಣವ್ರಿಗೂ ಕೂಡ ಸೇರಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಅವರು ಉತ್ಪ್ರೇಕ್ಷೆ ಅಂತ ಹೇಳಕ್ಕೆ ಬಯಸಲ್ಲ, ಅವರೇನೋ ಒಂದು ಸಮಾಜದ ಕಳಕಳಿಯಿಂದ ಇವತ್ತು ನಮ್ಮ ಒಂದು ಸಮಾಜದಲ್ಲಿ ದೇವೇಂದ್ರ ನಮ್ಮ ತಾತ ಅವರು ದೇವೇಗೌಡರು ಇರೋಂಥ ಸಂದರ್ಭದಲ್ಲೇ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ಒಂದು ಹಿತಕರವಾದ ಒಂದು ಸರ್ಕಾರನ ನಮ್ಮ ರೈತಪರವಾದ ಒಂದು ಸರ್ಕಾರನ ಕೊಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತು ಹೇಳಿಕೆ ಕೊಟ್ಟಿರ್ಬೋದು ಅಂತ ಹೇಳಕ್ಕೆ ಬಯಸ್ತೀನಿ.